कार्येषु दासी कर्णेषु मंत्री रूपे च लक्ष्मी क्षमया धरित्री भोजेषु माता शयनेषु रंभा आतरुणी बा स्वाभिमानी बा गृहिणी बा स्वावलंबी बा हेत्तु होत्तु साकी सलहि क्षमिसि मार्गदर्शन नीडुव मातृ हृदय हागू एल्ला क्षेत्रगळल्लू तन्नदे आद साधनेगळ मूलक चापु मूडिसुत्त अभ्युदयद मेट्टिलेरुत्तिरुव महिळेयर परिचयिसुव स्फूर्तिदायक कार्यक्रमवे महिळे कार्यक्रम ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30 ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ವರ್ಷಗಳಿಂದ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರಿಗೆ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಇನ್ನೂ ಹಲವಾರು ತರಬೇತಿಗಳನ್ನು ನೀಡುತ್ತಾ ಬರುತ್ತಿರುವುದು ನಮಗೆ ಗೊತ್ತೇ ಇದೆ. ಕೇಳುಗರೆ, ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವ ಹಂಚಿಕೆಯನ್ನು ತಿಳಿಯೋಣ. ಬನ್ನಿ, ಮೊದಲಿಗೆ ಅವರನ್ನೆಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ, ದೊಡ್ಡಬರ್ಗೆಯಿಂದ ಬಂದಿರೋದು ನಾನು. ನಮ್ಮನೆಯವರು ಕಳಿಸ್ತಿರೋದು, ನಮ್ಮ ಯಜಮಾನರು ಸಪೋರ್ಟ್ ಮಾಡಿ, ನಮ್ಮ ಮಕ್ಕಳು ನಮ್ಮ ಯಜಮಾನರು ಸಪೋರ್ಟ್ ಮಾಡಿ ಕಳಿಸ್ತಾ ಇರೋದು. ಏನು ಓದಿದ್ದೀರಮ್ಮ? ನಾವು 8 ಮೇಡಮ್. 8 ಕ್ಲಾಸ್ ದೊಡ್ಡ ಬಂದಿದ್ದೀನಿ. ಮನೇಲಿ ಯಾರ್ಯಾರಿದ್ದೀರಿ, ಏನು ಕುಟುಂಬದ ಪರಿಚಯ? ನಮ್ಮನೇಲಿ 3 ಜನ, ನಾನು, ನಮ್ಮ ಯಜಮಾನರು, ನಮ್ಮ 2 ಹುಡುಗರುಗಳು. ಸೊ ಯಾವಾಗಿಂದ ಈ ತರಬೇತಿ ಪಡ್ಕೋತಾ ಇದ್ದೀರಾ? 2 ತಿಂಗಳಾಯ್ತು ಮೇಡಮ್. 2 ತಿಂಗಳ ಮೇಲೆ 10 ದಿನ ಆಗೋದು ತರಬೇತಿ. ಯಾರು ಹೇಳಿದ್ರು ಇಲ್ಲಿ ತರಬೇತಿ ನೀಡ್ತಾ ಇದ್ದಾರೆ? ನಮ್ಮ ಯಜಮಾನರು ಬಂದು ನೋಡ್ಕೊಂಡು, ಕಡ್ಡಾಯವಾಗಿ ಬಂದು, ಯಾರು ಹೇಳಿದ್ರೆ ಅಂತ ಅವ್ರ ಫ್ರೆಂಡು, ಅದಕ್ಕೆ ಬಂದು ನೋಡ್ಕೊಂಡು ಅವಾಗ ನಮ್ಮ ಮನೆಯವರು ನನಗೆ ಹೇಳಿದ್ರು. ಹೇಗೆ ನಡೀತಾ ಇದೆ ಕ್ಲಾಸ್? ಚೆನ್ನಾಗಿ ನಡೀತಿದೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ನೀವು? ಮನೇಲಿ ಇದ್ದೆ ಮೇಡಮ್. ಜಮೀನಿಗೆ ಹೋಯ್ತಿರಿ, ಬಿಸಿಲಾದರೂ ಕೆಲಸ ಮಾಡಬೇಕು, ಭಾರಿ ಕಷ್ಟದಲ್ಲಿ ಇದ್ನೋ. ಇವಾಗ ಇಲ್ಲಿಗೆ ಬತ್ತಲೇ ಪರವಾಗಿಲ್ಲ, ಒಂದು ಒಳ್ಳೇದಾಗುತ್ತೆ. ನಮಗೆ ಕಲಿಬೇಕು, ಏನಾದರೂ ಸೌಲಭ್ಯ ಪಡಿಬೇಕು. ನಾವು ಬಂದು ಸುಮ್ಮನೆ ಹೋಗೋದಲ್ಲ. ಅಂದರೆ ಈ ಟೈಲರಿಂಗ್ ತರಬೇತಿ ಒಟ್ಟು ಎಷ್ಟು ತಿಂಗಳ ತರಬೇತಿ? 3 ತಿಂಗಳು ಮೇಡಮ್. 3 ತಿಂಗಳು ಅಂದರೆ 90 ದಿನ. ಏನೇನೆಲ್ಲ ಹೇಳ್ಕೊಡ್ತಾರೆ ಈ ಒಂದು ತರಬೇತಿ? ಫ್ಯಾಷನ್ ಡಿಸೈನು, ಚೂಡಿದಾರ್ ಡ್ರೆಸ್ ಪೀಸ್ ಇರುತ್ತೆ, ಡ್ರೆಸ್ ಪೀಸ್, ಬ್ಲೌಸ್ ಕಟಿಂಗು, ಗೌನು, ಲಂಗ ಬ್ಲೌಸು. ಅಂದರೆ ಈ ಒಂದು ತರಬೇತಿ 90 ದಿನದ ತರಬೇತಿ ಪಡೆದ ನಂತರ ಮುಂದೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಟೈಲರಿಂಗೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ಮನೇಲಿ ಮಿಷಿನ್ ಐತೆ, ಸ್ವಂತ ಉದ್ಯೋಗ ಮಾಡಬೇಕು ಮನೇಲಿ ಇಟ್ಕೊಂಡು ಅನ್ಕೊಂಡು ಮಾಡ್ಕೊಂಡಿದ್ದೀವಿ. ಇದಕ್ಕೂ ಮುಂಚೆ ವ್ಯವಸಾಯ ಮಾಡ್ತೀನಿ, ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದು. ಈಗ ಈ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರ ನೀವೇ ಒಂದು ಸಂಪಾದನೆ ಮಾಡಬೇಕು, ಒಂದು ಅಂಗಡಿ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡಿದ್ದೀವಿ. ಒಂದು ಒಳ್ಳೆಯ ಉದ್ಯೋಗ ಬಂದದಲ್ಲ, ನಮ್ಮ ನೋಡ್ಕೊಂಡು ಜನ ಬೆಳಿಬೇಕು. ಹೋಗಿ ಪರವೇಲ ಕಣ, ಇಷ್ಟು ಇಷ್ಟು ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಮನೆ ಯಜಮಾನರನ್ನು ನೋಡ್ಕೊಂಡು ಇಷ್ಟು ಮಾಡ್ತಾರಲ್ಲ ಅಂತ ಸಂತೋಷ ಪಡಬೇಕು. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹಲವಾರು ತರಬೇತಿಗಳನ್ನ ಈಗಾಗಲೇ ನಾನು ಹೇಳಿರೋ ಹಾಗೆ ಕೊಡ್ತಾ ಬಂದಿದ್ದಾರೆ. ಇದರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವರು ಒಳ್ಳೆ ಇದು ಮಾಡಿಕೊಟ್ಟವ್ರೆ, ನಮಗೆ ಅನುಕೂಲ ಆಗುತ್ತೆ, ನಾವು ಉಪಯೋಗಿಸ್ಕೋಬೇಕು ಅದನ್ನು.
ಸೊ ನಿಮ್ಮ ತರನೇ ಹಲವಾರು ಮಹಿಳೆಯರು ಏನಾದರೂ ಕಲಿಬೇಕು ಕಲಿಬೇಕು ಅಂತ ನಮ್ಮ ಕೇಳ್ತಾವ್ರೆ ಮೇಡಮ್ ನಮಗೂ ಹೇಳಿ ನಮಗೂ ಹೇಳಿ ನಮಗೂ ಹೇಳೋಕ್ಕಾಯ್ತಿತ್ತಿಲ್ವಾ ನೀವೊಬ್ಬರೇ ಹೋಗಿ ಸೇರ್ಕೊಂಡಿದ್ದಾರೆಲ್ಲ ಅಂತ ಕೇಳ್ತಾವ್ರೆ ಇವಾಗ ಹಲವಾರು ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ಕಲಿಬೇಕು ಒಂದೇ ಅಂತಲ್ಲ ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಕೆಲಸದಲ್ಲಿ ನಿರಂತರ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಹೋಗಿ ಸೇರ್ಕೊಳ್ಳಿ ನಮ್ಮಂಗೆ ನೀವು ಆಗಿ ಅಂತ ಹೇಳ್ಕೊಡ್ಬೇಕು ಮೇಡಮ್ ಇನ್ನೇನು ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಎಲ್ಲ ಸ್ನೇಹಿತರಿಗೆ ನಮ್ಮ ಫ್ರೆಂಡ್ಗಳು ಯಾರ್ಯಾರು ಇದ್ದಾರೆ ಎಲ್ಲ ಬಂದಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಾವು ಇದೇ ಪ್ರೆಸ್ಟ್ ಮಾತಾಡಿರೋದು ನಮ್ಗೆ ಗೊತ್ತಿಲ್ಲ ಎಲ್ಲಿಗೂ ಹೋಗಿ ಮಾತಾಡಿಲ್ಲ ನಿಮಗೂ ಒಳ್ಳೇದಾಗಲಿ ಧನ್ಯವಾದಗಳು ಧನ್ಯವಾದಗಳು ಬಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ನಮಸ್ತೆ ಮೇಡಮ್ ನನ್ನ ಹೆಸರು ಭಾರತಿ ಕೆ ಎಂ ಅಂತ ನಾನು ಕಾಟ್ವಾಳಿಂದ ಅಲೇನ್ಪುರಕ್ಕೆ ಮದುವಾಗಿದ್ದು ಅಲ್ಲಿ ಗಂಡ ಬಿಟ್ಟು ಅವ್ರು ಬಿಟ್ಟು 11 ವರ್ಷ ಆಯ್ತು ಮೇಡಮ್ ಇವರು ನಮ್ಮ ತಾಯಿ ಮನೆಯವರು ನನ್ನ ಕರ್ಕೊಂಬಂದು ತೀರಿಸ್ಕೊಂಡ್ರು ಮೇಡಮ್ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ನಾನು ಈ ಮ್ಯಾಟ್ ಎಣೆಯೋದು ಬ್ಯಾಗ್ ಎಣೆಯೋದು ಕಲ್ತ್ಕೊಂಡು ಅದನ್ನು ಜಮೀನು ಕೆಲಸನ ಮಾಡ್ಕೊಂಡು ಮನೆಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಐತೆ ಮೇಡಮ್ ಮಕ್ಕಳು ನೀವೇ ನೋಡ್ಕೊತಾ ಇದ್ದೀರಾ ಮದುವೆ ಆಗಿದ ನಂತರ ಗಂಡ ಬಿಟ್ಟು ಇಲ್ಲ ಇವಾಗ 11 ವರ್ಷ ಆಯಿತು ಮೇಡಮ್ ಬಿಟ್ಟು ಮಕ್ಕಳಾದ್ಮೇಲೆ ಬಿಟ್ಟು 11 ವರ್ಷ ಆಯಿತು ಇವಾಗ ನೀವು ಟೈಲರಿಂಗ್ ತರಬೇತಿಯನ್ನು ಪಡ್ಕೊಬೇಕು ಅಂತ ಇಲ್ಲಿ ಇವರು ಸುಂದರಣ್ಣನವರು ಹೇಳಿದ್ರು ಮೇಡಮ್ ಅಲ್ಲಿ ನಮ್ಮ ಮನೇಲಿ ಟೈಲರಿಂಗ್ ತರಬೇತಿ ನಡೀತಾ ಇದೆ ಓದಿಯಾ ಅಂತ ಕೇಳಿದ್ರು ಬರ್ತೀನಿ ಅಣ್ಣ ಅಂದ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ ಮೇಡಮ್ ಇವಾಗ ನನ್ನ ತಮ್ಮಿದ್ರ ಮೇಲೆ ನಾನು ಡಿಪೆಂಡ್ ಆಗಿರೋದು ನಾನು ಅಲ್ಲಿ ಗಂಡನ ಮನೆ ಬಿಟ್ಟು ನಮ್ಮ ತಮ್ಮಿದ್ರು ಕರ್ಕೊಂಬಂದರು ಇಲ್ಲಿಗೆ ಕರ್ಕೊಂಬಂದ 11 ವರ್ಷದಿಂದ ಎಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ ಮೇಡಮ್ ಇದೇ ಪ್ರಶ್ನೆ ಹೊರಗಡೆಗೆ ಬಂದಿರೋದು ಯಾರು ಏನು ಅನ್ಕೋತಾರೋ ಗಡ್ಡ ಬಿಟ್ಟಳು ಅಂತ ಏನಾರು ಅಂದ್ಕೊಂಡಾರೇನೋ ಅನ್ನ ಬೇಜಾರಲ್ಲಿ ಎಲ್ಲೂ ಹೋಗಿದ್ದಿಲ್ಲ ಮೇಡಮ್ ಇವಾಗ ಇಲ್ಲಿಗೆ ಬಂದು 2 ತಿಂಗಳಿಂದ ಇಲ್ಲಿ ಸೇರಿರೋದು ನಾನೊಬ್ಬಳೆ ಎಲ್ಲೂ ಹೋಗಿಲ್ಲ ಮೇಡಮ್ ಹೋಗ್ಬೇಕು ಅಂದ್ರೆ ನಾನು ತಮ್ಮಿಂದ್ರಿಗೆ ಹೋಗ್ಬೇಕು ಜೊತೆಲಿ ಬರಬೇಕು ಇಷ್ಟೇ ಜೀವನ ಮಾಡ್ಕೊಂಡು ಮನೇಲಿ ಇತ್ತು ಮೇಡಮ್ ಅವರು ಇವರು ಮ್ಯಾಟೇಣೆ ನೋಡ್ಕೊಂಡು ಕಲ್ತ್ಕೊಂಡು ಹೆಂಗೆ ಜೀವನ ಮಾಡೋ ಅಂದ್ಬಿಟ್ಟು ನಮ್ಮ ಬಟ್ಟೆಗೆ ನಾವು ಅವ್ರ ಮೇಲೆ ತಮ್ಮಿಂದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂದ್ಬಿಟ್ಟು ನಾವು ಮ್ಯಾಟ್ ಹಿಂಡ್ಕೊಂಡು ಬ್ಯಾಗ್ ಹಿಂಡ್ಕೊಂಡು ಈ ಥರ ಜೀವನ ಮಾಡ್ಕೊಂಡು ನನ್ನ ಮಕ್ಕಳಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಮಮ್ಮಿ ಏನಾರು ಬೇಕು ಅಂದಾಗ ನನ್ನ ಮಗಳು ಅವಳು ತಗೊಳ್ಬೇಕು ತಮ್ಮಿಂದ್ರಿಗೆ ಅವ್ರು ಭಾರ ಹಾಕೋಕ್ಕಾಗಲ್ವಲ್ಲ ಅಂತ ಈ ಥರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದಿ ಮೇಡಮ್ ಬಟ್ ಈಗ ಅಣ್ಣ ಬಂದು ಟೈಲರಿಂಗು ನಡೀತಾ ಇದೆ ಬಂದೆ ಅಂದರು ಬಂದು ಇಲ್ಲಿ ಬಂದು ಒಂದು 15 ದಿನ ಏನೋ ಆಗೋಗಿತ್ತು ಅವಾಗ ಬಂದು ಸೇರಿಕೊಂಡೆ ಮೇಡಮ್ ಇಲ್ಲಿ ನಮ್ಮ ತಾಯಿ ನನ್ನ ತಮ್ಮಿಂದ್ರಿಬ್ಬರು ನನ್ನ ಮಗಳು ನನ್ನ ಮಗ ಏನು ಓದಿದ್ದೀರಾ ನಾನೊಂದು 6ನೇ ಕ್ಲಾಸ್ ಓದಿದ್ದೀನಿ ಮೇಡಮ್ ಮಕ್ಕಳಿಗೆ ಏನು ಎಜುಕೇಶನ್ ಅವಳು 9ನೇ ಕ್ಲಾಸ್ ಓದಳ ಹುಡುಗಿ ಅವಳು ನನ್ನ ತಮ್ಮನಿಗೆ ಮದುವೆ ಮಾಡ್ಕೊಂಡು ಮೇಡಮ್ ಇವಾಗ ನನ್ನ ತಮ್ಮನ ಮನೇಲಿ ನಮ್ಮ ತಾಯಿ ಮನೇಲೇ ಇದ್ದೀನಿ ನಾನೀಗ ಎಲ್ಲೂ ಹೊರಗಡೆ ಕಳಿಸ್ತಿದ್ದಿಲ್ಲ ನಾನು ಇವಾಗ ಒಂದು ಸ್ವಲ್ಪ ಹೋಗು ಟೈಲರಿಂಗ್ ಕಲಿ ಹೊರಗಡೆ ಹೋಗು ಚೇಂಜ್ ಆಯ್ತದ ನೀನುವೆ ಮನೇಲೇ ಇದ್ದು ಇದ್ದು ಬೇಜಾರು ಮಾಡ್ಕೊಂಡು ನನಗೆ ತಲೆನೋವು ಬರೋದು ಕಣ್ಣೆಲ್ಲ ಮಂಜಾಗೋದು ಒಂಥರ ನನಗೆ ಒಂಥರ ಜೀವನದಲ್ಲಿ ಇರಲೇಬಾರ್ದು ಅನ್ನೋ ಥರ ಇಲ್ಲಿದ್ದಿ ಆದರೆ ನನ್ನ ತಮ್ಮಿದ್ರು ಬದುಕಿ ಸಾಗಿಸ್ಬೇಕು ನೀನು ತೋರಿಸ್ಬೇಕು 4 ಜನಕ್ಕೆ ಅಂತ ಹೇಳಿ ನನ್ನ ಇಲ್ಲಿ ಕಳಿಸ್ತರು ಮೇಡಮ್ ಈಗೇನು ತರಬೇತಿಗೆ ಬಂದಾಗ ಎಷ್ಟು ತಿಂಗಳಾಯಿತು ಈಗ 2 ತಿಂಗಳಾಗಿದೆ ಮೇಡಮ್ 2 ತಿಂಗಳು ಏನೆಲ್ಲ ಕಲ್ತಿದ್ದೀರಾ ಇವಾಗ ಪ್ಯಾಸೆಂಜರ್ದು ಟಾಪು ಪ್ಲಾಜೋ ಪ್ಯಾಂಟು ಆಮೇಲೆ ಅಂಬ್ರಲಾ ಟಾಪು ಅಂಬ್ರಲಾ ಗೌನು ಅದೆಲ್ಲನೂ ಹೊಲ್ದಿದ್ದೀನಿ ಮೇಡಮ್ ಸ್ವಾಮಿ ಮೇಡಮ್ ಕಟವ್ರ ನಮ್ಮ ಮನೇಲಿ ಎಲ್ಲೂ ಕಳಿಸ್ತಿತ್ತಿಲ್ಲ ಕೂಲಿಗೆ ನಾನು ತಮ್ಮದಿರ ಮನೆಗೆ ಬಂದಾಗ ಅವರೇ ನಮ್ಮನ ಜಮೀನೇ ಹೊಲ್ದ ಜಮೀನೇ ನೋಡಿಕೊಂಡು ಮನೇಲಿ ಇದ್ದೀನಿ ಮೇಡಮ್ ನೋಡು ಗಂಡನ್ಗೆ ಬಿಟ್ಟು ಕರ್ಕೊಂಡು ಬಂದವಳನ್ನ ಕೂಲಿ ಕಳಿಸ್ತರು ಅಂತ ನನ್ನ ತಮ್ಮಿಂದರು ಆಡ್ಕೊಬಿಡ್ತಾರೆ ಬೇರೆ ಹೊರಗಡೆ ದಿನಗಳು ಅಂದ್ಬಿಟ್ಟು ಎಲ್ಲೂ ಕಳಿಸ್ತಿತ್ತಿಲ್ಲ ಅವ್ರು ತಂದಾಗ್ತಿದ್ರು ಮನೇಲಿ ಇರ್ತಿದ್ನು ಅಂದರೆ ಬೇರೆ ಏನು ಕೇಳೋಕ್ಕಾಯ್ತಿತ್ತಿಲ್ಲ ನಾನು ನನ್ನ ತಮ್ಮಿಂದ್ರ ಅವ್ರಿಗೆ ಬಾರಾಗಿ ನಾನು ಇದ್ದೀನಲ್ಲ ಅವ್ರನ್ನ ಹೆಂಗೆ ಕೇಳೋದು ಅಂತ ನನಗೆ ಸಂಕೋಚ ಮೇಡಮ್ ಅದಕ್ಕೋಸ್ಕರ ಈಗ ಮೆಟೆಣೆದು ಬೇಗ ಎಣೆದು ಕಲ್ತ್ಕೊಂಡು ಈಗ ಟೈಲರಿಂಗ್ ತರಬೇತಿಯನ್ನು ಪಡ್ಕೋತೀರಿ ನೆಕ್ಸ್ಟ್ ನಿಮ್ಮ ಮುಂದಿನ ಒಂದು ಗುರಿ ಉದ್ದೇಶ ಏನು ಇಲ್ಲ ಮೇಡಮ್ ಏನು ಇದು ಕಲ್ತಿದ್ದೀನಿಲ್ಲ ಮನೇಲಿ ಮಿಷಿನ್ ತಗೊಂಡು ಬಂದ್ರು ಮೇಡಮ್ ನನ್ನ ತಮ್ಮನೇ ರಾತ್ರಿ ತಗೊಂಡು ಬಂದು 4 ಕಾಸು ಸಂಪಾದನೆ ಮಾಡಬೇಕು ಅಂದರೆ ಹುಟ್ಟು ತವನಿಂದ ನನ್ನ ಮಕ್ಕಳಿಗೆ ಏನು ಕೊಡ್ಸೋಕ್ಕಾಗಿಲ್ಲ ಇನ್ನು ಮುಂದೆ ನೋಡೋ
ಕೊಡಿಸ್ಬೋದೇನೋ ಇದರಲ್ಲಿ ದುಡ್ಡು ಸಂಪಾದನೆ ಮಾಡಿ ಅನ್ನ ಅಂತದ್ದು ಅದ ಮೇಡಮ್ ನನಗೆ ಅಷ್ಟೇ ಮೇಡಮ್ ಏನೂ ಇಲ್ಲ ಮುಂದಿನ ನಿಮ್ದು ಒಂದು ಗುರಿ ಉದ್ದೇಶ ಅಂದ್ರೆ ನಿಮ್ಗೆ ಏನ್ ಆಸೆ ಇದೆ ನಿಮ್ಮ ಮಕ್ಕಳಿಗೆ ಏನ್ ಸಣ್ಣ ಪುಟ್ಟ ಆಸೆಗಳು ಈಡೇರಿಸಬೇಕು ಅಂತ ಇದರಲ್ಲಿ ಒಂದು 4 ಸಂಪಾದನೆ ಮಾಡಿ ಅವ್ರಿಗೆ ಈಡೇರಿಸಬೇಕು ಅನ್ನೋದು ನಿಮ್ಮ ಒಂದು ಗುರಿ ಆಗಿದೆ ಹೌದು ಮೇಡಮ್ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ಅನುಕೂಲ ಆಗ್ತಿದೆ ಮೇಡಮ್ ಪರವಾಗಿಲ್ಲ ನಿಮ್ಮ ತರನೇ ಹಲವಾರು ಮಹಿಳೆಯರು ಈಗ 4 ಸಂಪಾದನೆ ಒಂದೇನು ಬೇಕು ಬೇಡಗಳನ್ನ ತಗೋಬೇಕು ಅಂತಂದ್ರೂ ನನ್ನ ತಮ್ಮಂದ್ರನ್ನ ಕೇಳಬೇಕು ಭಾರ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ರೆ ಆತರ ತುಂಬಾ ಮಹಿಳೆಯರು ಇರಬಹುದು ಅಂತ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಅವ್ರಿಗೂ ನನ್ನಂಗೆ ಹೊರಗಡೆ ಹೋಗಿ ಕಲಿರಿ ನೋಡಿ ನಾನು ಮನೆಯಲ್ಲೇ ಇದ್ದು ಇದ್ದು ಏನು ಗೊತ್ತಾಯ್ತಿದ್ದಿಲ್ಲ ಈಗ ಹೊರಗಡೆ ಹೋಗಿನಿ ಏನೋ ಮಾಡ್ಬೋದೇನೋ ನಮ್ಮ ಕಾಲ ಮೇಲೆ ನಿಂತ್ಕೋಬಹುದು ಅಂತ ಅವ್ರಿಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಮೇಡಮ್ ನನ್ನಂಗೆ ಮನೇಲಿರಬೇಡಿ ಈಗ ನಾನು ಅಂದ್ರೆ 11 ವರ್ಷದಿಂದ ಮನೇಲೇ ಇದ್ದೀನಿ ಮೇಡಮ್ ಇವಾಗ ಈಗ ಎರಡೂವರೆ ತಿಂಗಳಿಂದ ಈ ಹೊರಗಡೆಗೆ ಬಂದಿರೋದು ನಾನು ಏನು ಜನಗಳು ಏನಾರು ಅಂದಾರೇನೋ ಅನ್ನೋ ಭಯ ಮೇಡಮ್ ನಮಗೆ ಇನ್ನು ಬೇರೆ ಥರ ಏನೂ ಇಲ್ಲ ಅಯ್ಯ ನನ್ನ ಗಂಡನ ಮನೆಯವ್ರಿಗೆ ಏನು ಗಂಡನ ಬಿಟ್ಬಿಟ್ಟು ಹೋದ ಅಲ್ಲಿ ತಿರುಗ್ತಾಳೆ ಇಲ್ಲಿ ತಿರುಗ್ತಾಳೆ ಅಂದರೇನೋ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ಮೇಡಮ್ ಇವಾಗ ಈಗ 2 ತಿಂಗಳಿಂದ ಬಂದ ಮೇಲಿಂದ ಈಚೆಗ ಯಾರಿಗೇನು ಎದುರ್ಕೋಬಾರ್ದು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಮೇಡಮ್ ಅದನ್ನೇ ನನ್ನಂಗಿರೋರ್ಗೆ ನಾನು ಹೇಳ್ತೀನಿ ಮೇಡಮ್ ಅದನ್ನು ಅವ್ರಿಗೆ ಏನು ಬೇಕು ಅಂದ್ರೂ ನಾನು ಅವ್ರ ಮೇಲೆ ನಾನು ಕೇಳೋಕ್ಕಾಗಲ್ಲ ಏನೂ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ದುಡಿಮೆ ಮಾಡ್ಕೊಂಡು ಮಾಡ್ಬೋದು ಅನ್ನೋದು ನನ್ನಿದು ನಾನು ನನ್ನಂಗೆ ಬಂದು ನಿಂತು ಇರೋವ್ರಿಗೂ ಹೇಳ್ತೀನಿ ಮೇಡಮ್ ಈ ಥರ ಮಾಡಿ ಒಳ್ಳೇದಾಯ್ತಾ ಹೊರಗಡೆ ಜನ ಏನಂತಾರೋ ಏನು ಬಿಟ್ಟಾರೋ ಅದು ಸೆಕೆಂಡ್ರಿ ಆದರೂ ಈ ಥರ ಮಾಡಿ ಅಂತ ತರಬೇತಿ ಪಟ್ಕೊಂಡು ಉದ್ಯೋಗದಲ್ಲಿ ಏನಾರ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಮೇಡಮ್ ಸಮುದಾಯದ ಜನತೆಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟ ಮನೇಲಿರೋರು ಅಂತಂದ್ರೆ ನಮ್ಮ ಅಮ್ಮ ನನ್ನ ಮಗಳು ತಮ್ಮಿಂದ್ರು ಎಲ್ಲ ನನಗೆ ಹೋಗು ಅದ್ರಲ್ಲಿ ನಮ್ಮ ಸೋದರ ಮಗನು ನೀನು ಹೋಗ್ಲೇಬೇಕು ಮನೆ ಒಳಗೆ ಎಷ್ಟು ದಿನ ಇದ್ದೆ ನೀನು ಹೋಗಿ ಹೊರಗಡೆ ಮಾಡು ಮಾಡು ಅಂತ ಅವನೇ ಪ್ರೋತ್ಸಾಹ ಕೊಟ್ಟನ ಮೇಡಮ್ ನಮ್ಮ ತಮ್ಮಿಂದ್ರಿಗೆಲ್ಲ ಹೇಳ್ದ ನಾ ತಮ್ಮಿಂದ್ರು ಬೇಡ ಅಂತಿದ್ರು ಆದ್ರೆ ನಮ್ಮ ಸೋದರ ಮಗನ್ ಹೇಳ್ದ ಹೋಗು ನೀನು ಮಾಡು ಅಂದ್ರು ನಮ್ಮ ಮಾವಂದಿರು ನಮ್ಮ ಮಾವಂದಿರು ಹೆಂಡ್ತಿರು ಎಲ್ಲರೂ ಹೇಳಿದ್ರು ಮೇಡಮ್ ಹೋಗಿ ನೀವು ಹೊರಗಡೆ ಹೋಗಿ ಮಾಡಿ ನೀವು ಒಳಗೆ ಕೂತ್ಕೋಬಿಡಿ ಅಂತ ಹೇಳ್ದಕ್ಕ ಅವ್ರಿಗೆಲ್ಲ ನನ್ನ ವಂದನೆಗಳು ಮೇಡಮ್ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಸವಿತಾ ಅಂತ ಕಾಟವಾಡಿಯಿಂದ ಬಂದಿರೋದು ಇಲ್ಲಿ ನಾವು 2 ತಿಂಗಳಿಂದ ಬಂದಿರೋದು ಮಸ್ಟು ಒಂದು 15 ದಿನ ಸ್ಟಾರ್ಟ್ ಆಗಿತ್ತು ನಮಗೆ ಗೊತ್ತಿರಲಿಲ್ಲ ಆದರೆ ಭಾರತಿ ಅಕ್ಕ ಬರ್ತಾಯಿದ್ರು ನಾವಂದ ಕೇಳ್ದೆ ಎಲ್ಲಿಗೆ ಹೋಯ್ತಿದ್ದಾರೆ ಅಕ್ಕ ಏನು ಯಾವಾಗಲೂ ಹೋಯ್ತಿತ್ತಿಲ್ವಲ್ಲ ನೀವಂತ ಕೇಳಿದಾಗ ಅಂದ್ರೆ ಟೈಲರಿಂಗ್ ಕ್ಲಾಸ್ ಫ್ಯಾಷನ್ ಕ್ಲಾಸ್ಗೆ ಹೋಯ್ತಿದ್ದೀನಿ ಅಂದರೆ ಯಾರ್ಯಾರು ಹೋಯ್ತಿದ್ದಾರೆ ಅಂತ ಕೇಳಿದಾಗ ನಾನು ರಕ್ಷಿತ ಇಬ್ಬರು ಹೋಯ್ತಿದ್ದೀವಿ ಅಂತ ಹೇಳಿದ್ರು ಇವರು ನಮ್ಮ ಮನೇಲಿ ಹೋಗ್ಬಿಟ್ಟು ಕೇಳಿದೆ ಹಿಂಗೆ ಹೋಯ್ತಿದ್ದಾರೆ ಅಂತ ನಾನು ಹೋಗ್ಬೋದ ಬೇಡವ ಅಂತ ಕೇಳಿದೆ ನಮ್ಮ ಮನೆಯವ್ರನ್ನ ಆದರೂ ಹೋಗು ಹಂಗಾದ್ರೆ ಅವರು ಹೋದ್ರೆ ನೀನು ಹೋಗು ಕಲ್ತ್ಕೊ ಮನೇಲಿ ಕೂತಿದ್ದೆ ಪ್ರಿಯ ಕೂತಿದೆಯಲ್ಲಿ ನೀನು ಕೆಲಸ ಇಲ್ವಲ್ಲ ನಿನಗೆ ಏನಂದ್ರೆ ನಾವು ಜಮೀನು ಕೆಲಸ ಮಾಡ್ತಿದ್ದೀವಿ ಮನೇಲಿದ್ದೀವಿ ಮೇಡಮ್ ಅಂದ್ರೆ ಜಮೀನು ನಮ್ಗೆ ಕಡಿಮೆ 1 ಎಕರೆ ಜಮೀನು ಇರೋದು ಅವರು ಜಮೀನಲ್ಲಿ ಸಂಪಾದನೆ ಮಾಡ್ಕೊಂಡು ಮಾಡ್ತೀವಿ ಒಂದೊಂದು ಟೈಮಲ್ಲಿ ಮಳೆ ಜಾಸ್ತಿ ಆದರೆ ನೀರೆಲ್ಲ ತುಂಬ್ಕತ್ತ ಅದರಲ್ಲಿ ಏನೂ ಮಾಡೋದೇ ಇಲ್ಲ ಈ ವರ್ಷ ಏನೂ ಮಾಡಿಲ್ಲ ಮೇಡಮ್ ಆದ್ದರಿಂದ ನಾವು ಮನೇಲೇ ಕೂತಿರ್ಬೇಕು ಬೇರೆ ಹೊರಗಡೆ ಎಲ್ಲೂ ಕಳಿಸಲ್ಲ ಭಾರತೀಯ ಕೇಳಿದ್ರಲ್ಲ ಹಂಗೆ ಏನಾದ್ರು ಅನ್ಕೋತಾರೆ ಅಂದ್ಬಿಟ್ಟು ನಮ್ಮ ಮನೇಲಿ ಹೊರಗಡೆ ಎಲ್ಲೂ ಕಳಿಸಲ್ಲ ಮನೇಲೇ ಇರ್ತೀವಿ ಬೇರೆ ಬೇರೆ ಮಾತಾಡಿ ಏನಕ್ಕೆ ವೇಸ್ಟ್ ಮಾಡ್ಕೋಬೇಕು ಇದಾದರೂ ಕಲಿತ್ರೆ ಏನಾದರೂ ಒಂದು ಉದ್ಯೋಗ ಕಲ್ತ್ಕೊಂಡು ಏನಾದರೂ ಮಾಡ್ಬೋದಲ್ಲ ಕೂಲಿಗೆ ಹೋಗೋಕ್ಕಿಂತ ಏನು ಕಡಿಮೆ ಇಲ್ವಲ್ಲ ನೀವು ಕೂತಿರ್ದು ವೇಸ್ಟ್ ಆಗಿರೋ ಕೂತಿರೋದ್ರಿಂದ ಇದನ್ನು ಕಲಿ ನೋಡಿ ಒಬ್ಬರು ನೋಡಿದಾಗ ಒಬ್ಬರು ಕಲಿತಾಗ ನಿನಗೆ ಅರ್ಥ ಆಯ್ತಾ ಜಾಸ್ತಿನೂ ಓದಿಲ್ಲ ಮೇಡಮ್ ಬರೀ 3ನೇ ಕ್ಲಾಸ್ ಓದಿರೋದಷ್ಟೇ ಆದರೂ ಇವ್ರನ್ನ ಕೇಳ್ದು ಏನಾದರೂ ಓದಬೇಕು ಓದಿಲ್ವಲ್ಲ ಅಕ್ಕ ನಾನು ಏನಂದರು ಅಂತ ಕೇಳಿದಾಗಂಟ ಏನೂ ಇಲ್ಲ ನಾನು ಮೇಡಮ್ ಕೇಳ್ಕೊ ಬರ್ತೀನಿ ಸೌಮ್ಯ ಮೇಡಮ್ನು ಅವ್ರು ಏನಂತಾರೆ ಅದನ್ನ ಹೇಳ್ತೀನಿ ನಾನು ಬಂದು ನಾಳೆ ಅಂತಂದರು ಆಯಿತು ಹೇಳಿ ಅಕ್ಕ ಅಂದೆ ಇವರು ಸೌಮ್ಯ ಮೇಡಮ್ ಆಯಿತು ಏನಿಲ್ಲ ಓದಿದ್ದವರು ಪರವಾಗಿಲ್ಲ ಏನಂದ್ರೆ ಫೀಸ್ ಕಟ್ಬೇಕು ಫೋಟೋ ತಗೊಂಬನ್ನಿ ಆಧಾರ್ ಕಾರ್ಡ್ ಜೆರಾಕ್ಸ್ ಅಂತ ಹೇಳಿದ್ರು ಬಂದು ಕೇಳಿದೆ ನಮ್ಮ ಮನೆಯವರು ಕರ್ಕೊಂಬಂದು ಕೇಳ್ಬಿಟ್ಟು ಸೇರಿಸ್ಬಿಟ್ಟು ಹೋದರು ನಾವು ಅಷ್ಟಿನಿಂದ ಕಲ್ತಿದ್ದೀವಿ ಮೇಡಮ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ಕಲ್ತಿದ್ದೀವಿ ಅಂದರೆ ಈಗ ಲಾಂಗ್ ಫ್ರಾಕು ಲಾಂಗ್ದು ಗೌನು ಅಂಬ್ರಲ್ಲ ಫ್ರಾಕು ಟಾಪು ಚೂಡಿದಾರ ಟಾಪು ಪ್ಲಾಜಾ ಪ್ಯಾಂಟು ಅಂಬ್ರಲ್ಲ ಡ್ರೆಸ್ಸು ಪ್ಯಾಂಟು ಪುಷ್ಪ ಪ್ಯಾಂಟು ಅವೆಲ್ಲ ಹೇಳ್ಕೊಟ್ಟಿದ್ದಾರೆ ಎಲ್ಲನೂ ಕಲ್ತಿದ್ದೀವಿ ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು
ಈಗ ಬಂದಿರೋದು ಪ್ಯಾಸ್ ಆ್ಯಂಡ್ ಡಿಸೈನ್ ಹೇಳ್ಕೊಡಕ್ಕೆ ಬಂದಿರಿ ಮೇಡಮ್, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಕಲಿತಿದ್ದೀವಿ, ಏನೂ ಸಮಸ್ಯೆ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಮನೇಲಿ ದುಡ್ಡಿಲ್ಲ, ಮಧ್ಯ ಒಂದು ಸಮಸ್ಯೆ, ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಹುಷಾರಿಲ್ಲಂಗಾಗಿತ್ತು, ಆವಾಗ ನಮ್ಮ ಕಷ್ಟ ಬೇರೆಯವ್ರಿಗೆ ಹೇಳ್ಕೊಬಾರ್ದು ಮೇಡಮ್. ಕಷ್ಟದಲ್ಲಿ ಪಕ್ಕದಲ್ಲಿ ಯಾರು ಹೆಲ್ಪ್ ನೀಡೋದಿಲ್ಲ ಮೇಡಮ್, ಆದರೂ ಜನ ನೀಡಿದ್ದಾರೆ ಅಲ್ಲ, ನಮ್ಮ ಅದೃಷ್ಟನ ಚೆನ್ನಾಗಿರಲ್ವ, ಅದರಿಂದ ನಾವು ನಮ್ಮ ಹತ್ರನೂ ಒಂದು 10 ರೂಪಾಯಿ ಇದ್ದಿಲ್ಲ. ನಾವೇನಕ್ಕೆ ಇಷ್ಟು ಕಷ್ಟ, ಅಷ್ಟಕ್ಕೋಸ್ಕರನಾದ್ರು ನಮ್ಮ ದುಡ್ಡು ನಮ್ಮದು ಅಂತ ದುಡಿದು ನಾವು ಎಷ್ಟೇ ಏನಾದರೂ ಒಂದು ಕಷ್ಟ ಬಂದಾಗ ನಮ್ಮ ಕೈ ಜೋಡಿಸೋರು ಯಾರೂ ಇಲ್ವಲ್ಲ, ನಮ್ಮ ಹತ್ರ ಇದ್ರೆ 10 ರೂಪಾಯಿ. ಇವತ್ತು ಇಲ್ಲಿ ಹೋಗ್ಬೇಕು ಬಂದರೆ ನಾವು 10 ರೂಪಾಯಿ ಕೇಳಿದಾಗ ನಮ್ಮ ಟೇಮೇ ಸರಿ ಇರಲ್ವೇನೆ ಮೇಡಮ್, ಆವಾಗ ನಾವು ಕೇಳಿದಾಗ ನಮ್ಗೆ ಮನಸ್ಸು ಅಷ್ಟು ಬೇಜಾರಾಗ್ಬಿಡ್ತಿತ್ತು ಮೇಡಮ್. ಒಬ್ಬಳೆ ಮಗಳು, ಮಗಳನ್ನೇ ನೋಡೋಕೆ ಹೋಗೋದ, ಮಗಳು ಹಾಸ್ಟೆಲಲ್ಲಿ ಓದ್ತಾಳ, ಇಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ನಮ್ಮ ಮಧ್ಯೆಲ್ಲೂ ಜೀವನ ಮಾಡೋಕ್ಕೆ ಬುದ್ಧಿ ಓಡ್ನಿಲ್ವಲ್ಲ, ಅದರಿಂದ ನಾನು ಅನಿಸ್ತು ನಮ್ಮ ಮನೆಯವ್ರಿಗೆ ನಾನು ತಿಳಿಸಿ ಹೇಳಿದೆ, ಈಗ ಹೋಗುವಂದ್ರೆ ಹೋಯ್ತೀನಿ, ಹೋಗ್ಬೇಡ ಮನೇಲೇ ಇರೋಂದ್ರೆ ಮನೇಲೇ ಇರ್ತೀನಿ. ಅದಕ್ಕೆ ನನಗಂಟ ಆಯಿತು ಅಂತ ಹೇಳಿದೆ. ಹಿಂಗೆ ನೀವು ಒಂದು ಮಧ್ಯೆ ಹಿಂಗಾಗಿದ್ದಾಗ ನಾವು ಕಷ್ಟ ಯಾರು, ಆಗ ನಮ್ಮ ತಮ್ಮ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಸಂಪಾದನೆ ಮಾಡಿ ನಮ್ಮದು ಅಂತ ನಾವು ಇಟ್ಕೊಂಡಿದ್ದೆ, ಆಗ ನಮಗೂ ಏನು ಅನಿಸಲ್ಲ ಮೇಡಮ್, ಆವಾಗ ಬೇಜಾರು ಅನಿಸಲ್ಲ, ತಗೊಂಡು ನಾವು ಎಲ್ಲಿಗೆಯಾದರೂ ಹೋಗ್ಬೋದು. ಈಗ ನಮ್ಮ ಮಗಳಿಗೆ ಕಷ್ಟ ಬಂದಿರ್ತ, ನಮ್ಮ ಹಸ್ಬೆಂಡ್ಗೆ ಕಷ್ಟ ಬಂದಿರ್ತ, ಒಬ್ಬಳೆ ಮಗಳು ಏನಾದ್ರು ಬೇಕು ಅಂತಾಳ, ಹಾಸ್ಟೆಲಲ್ಲಿ ಓದ್ತಾಳ, ಆವಾಗ ಹೋಗ್ಬೋದು ತರಿ. ನಮ್ಮ ಮಾಮೂಲಿ ಜಮೀನು ಕೆಲಸ ಮಾಡ್ತೀನಿ, ಜಮೀನಿನೇನು ಕೆಲಸ ಇಲ್ಲ ಅಂದರೆ ಕೂಲಿಗೆ ಹೋಗ್ತಾರೆ, ಅಂದರೆ ಬೇರೆ ಕಡೆ ಹೋಗ್ತಾರೆ, ಸೋಲಾರ್ ಗಿಲಾರ್ ಕೆಲಸ ಮಾಡೋಕೆ ಹೋಗ್ತಾರೆ. ಅದರಿಂದ ಅವ್ರು ಇಲ್ಲ ಅಂದಿನ್ಕೆ ನಮ್ದು ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಏನಕ್ಕೂ ಬೆಲೆ ಬೆಳೆದಿಲ್ಲ ಮೇಡಮ್ ಎಷ್ಟು ನಾವು. ಆದರೆ ನಾವು ಇಲ್ಲಿ ಬಂದು ಸಂಪಾದನೆ ಮಾಡಿ ನಮ್ಮ ಹತ್ರ 50 ರೂಪಾಯಿ ಇಟ್ಕೋಬೇಕು ಅನ್ನೋದು ನನಗೆ ಮನಸ್ಸಲ್ಲಿ ಹುಟ್ಟಿತು ಮೇಡಮ್. ಇದಕ್ಕೋಸ್ಕರನಾರ ನಾನು ಹೋಗಿ ಕಲೀಲೇಬೇಕು, ನನಗಿದ್ದೇ ಇಲ್ಲದೇ ಆದರೂ ಪರವಾಗಿಲ್ಲ, ನಾನು ಕಲೀಲೇಬೇಕು ಅಂದ್ಬಿಟ್ಟು ಬಂದು ಸೇರ್ಕೊಂಡೆ ಮೇಡಮ್. ಕಲಿಬೇಕು ಅನ್ನೋ ಆಸೆ, ಅಲ್ಲಿ ಇಲ್ಲಿ ಕಾಲಹರಣ ಮಾಡಿದೆ, ವ್ಯರ್ಥ ಮಾಡ್ದೇ ಬಂದು ಕಲಿತಾ ಇದ್ದೀರಿ, ಸೊ ಒಳ್ಳೇದಾಗುತ್ತೆ ಮ್ಯಾಮ್. ಸೊ ಮುಂದಿನ ನಿಮ್ಮ ಒಂದು ಈ 3 ತಿಂಗಳ ತರಬೇತಿಯ ನಂತರ ನಿಮ್ಮ ಗುರಿ ಉದ್ದೇಶ ಏನಿದೆ? ಚೆನ್ನಾಗಿ ಹೇಳ್ಕೊಟ್ರೆ ಮೇಡಮ್, ಕಲ್ತಿದ್ದೀವಿ. ಈಗ ಮನೇಲಿ ಇನ್ನೂ ಮಿಷನ್ ತಂದ್ಕೊಂಡಿಲ್ಲ, ಇನ್ನೊಂದು 15 ದಿನದಿಂದ ಮಧ್ಯ ಪ್ರಾಬ್ಲಮ್ ಆಯ್ತಲ್ಲ, ದುಡ್ಡು ಅವಕಾಶತೆ ಇಲ್ಲ, ಅದರಿಂದ ತಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಯಜಮಾನರು, ತಾನು ಕೊಡ್ತಾರೆ. ನಾವು ಎಷ್ಟು ನಮ್ಗೆ ಸಾಧ್ಯವಾದ ನಮ್ಗೆ ಕಲ್ತಿರೋ ಅಷ್ಟು ಹೊಲ್ದು ನಾವು ಒಲಿತ ಇನ್ನೊಬ್ರಿಗೆ ಹೊಲ್ಕೊಟ್ಟು ನಾವು ಒಂದು 10-5 ಸಂಪಾದನೆ ಮಾಡಿದಾಗ ಅದು ನಮಗೂ ಗುರಿ ಐತೆ ಮೇಡಮ್. ಅದು ನಾವು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕು. ಏನಕ್ಕಾದ್ರೂ ಒಂದು ಹಾಲು ತಗೋಬೇಕೋ, ಮೊಸರು ಪ್ಯಾಕೆಟ್ ತಗೋಬೇಕೋ, ತರಕಾರಿ ತಗೋಬೇಕೋ, ಮಕ್ಳಿಗೆ ಏನಾರು ಕೊಡಿಸ್ಬೇಕೋ, ಏನಕ್ಕಾದರೂ ಹೆಲ್ಪ್ ಆಯ್ತು. ನಮ್ಮ ತ 10 ರೂಪಾಯಿ ನಾವು ದುಡ್ದು ಮಡಿಕೊಂಡಿದ್ರೆ ತಾನೇ ಮೇಡಮ್ ನಾವು ತಗೋಬೋದು. ಸುಮ್ಮನೆ ಏನಾದ್ರು ನಾವು ಕೇಳಿದ್ರೆ ಏನಾದ್ರು ಕೊಡ್ತಾರೆ, 10 ರೂಪಾಯಿ ಕೊಟ್ಟಾರೆ. ಒಂದು ಐಸ್ ಕ್ರೀಮೇ ಬೇಕು ಅಂತ ಮಕ್ಕಳು ನಾವು ಹೋಗಿ ಕೇಳಿದಾಗ ಅಣ್ಣ ಐಸ್ ಕ್ರೀಮ್ ಕೊಡೋಣ ಅಂದ್ರೆ ಕೊಟ್ಟಾರೆ. ನಾವು 10 ರೂಪಾಯಿ ಕೊಟ್ಟರೆ ಅವರು ಕೊಡೋದು, ನಮ್ಮಂಗೆ ಅವರು ದುಡಿಯೋಕ್ಕೆ ಬಂದಿರೋದು. ಅದರೋಸ್ಕರ ನಾವೆಲ್ಲನೂ ಅರ್ಥ ಮಾಡ್ಕೋ ತಿಳ್ಕೊಂಡು ನಾವು ಹೋಗಿ ಕಲೀಲೇಬೇಕು, ತಗೋಬೇಕು, ಕಲಿಬೇಕು, ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಹುಟ್ಟಿತು ಮೇಡಮ್. ಮಾಡಬೇಕು ಉದ್ಯೋಗನ ಅಂತ ನಾವು ಸಂಸ್ಥೆಯಿಂದ ಕಲಿಸ್ಕೊಟ್ಟಾರ ಚೆನ್ನಾಗಿ, ಅವ್ರಿಗೂ ಧನ್ಯವಾದಗಳು ಹೇಳಬೇಕು. ಪ್ಯಾಸನ್ನ ಬ್ಲೌಸ್ ಕಲಿಸ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಮನೇಲೇ ಇರೋ ಗುಗ್ತಾರೆ. ಇಲ್ಲಿ ಬಂದವರು ಒಂದೊಂದು ಟೀಮ್ ಒಂದೊಂದು ಪಂಚಾಯತಿಲಿ ಎಲ್ಲ ಇಟ್ಟಾಗ ನಾವು ಅಕ್ಕಪಕ್ಕ ಊರವರೆಲ್ಲ ಹಿಂಗೆ ಕಲ್ತ್ಕೊಂಡು ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಇಟ್ಟು ಅಂದರೆ ನೀವು ಮುಂದೆ ಒಂದು ಟೈಲರಿಂಗ್ ಮಿಷನ್ ತಗೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ. ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹಲವಾರು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ, ಸೊ ಏನು ಅನಿಸುತ್ತೆ ಮೇಡಮ್? ನಮಗೇನಿಲ್ಲ, ಒಳ್ಳೇದು ಅನಿಸುತ್ತೆ ಮೇಡಮ್, ಇದರಿಂದ ನಮಗೂ ಅನುಕೂಲ ಆಯಿತು. ಇದು ನಾವು ಕಲ್ತಿದ್ರೆ ಇನ್ನೊಬ್ರಿಗೆ ಹೇಳೋ ಅಂತ ಅನುಕೂಲ ಆಯಿತು. ಮನೇಲಿ ಮಿಷಿನ್ ಇದ್ದಾಗ ನಮ್ಮ ಮಗಳು ಓದಬೇಕು ಅಂದ್ರೆ ಓದಿಲ್ಲ ಅಂದರೂ ಇದನ್ನು ನಾವು ಟ್ರೈ ಮಾಡಿ ಕಲಿಸ್ಬೋದು. ಓದ್ತೀನಿ ಅಂದರೆ ಓದಿಸ್ತೀವಿ ಮೇಡಮ್. ನಮ್ಮ ಕಷ್ಟ ಜೀವನ, ಮಗಳು 9 ಓದ್ತಾಯಿದ್ದಾಳೆ, ಮುಂದೆ ಹಾಸ್ಟೆಲ್ಗೆ ಹೋಗಿದ್ದಾಳೆ, ಶಿಕ್ಷಣ ಕೊಡಿಸ್ತೀವಿ. ಅವು ಆಸೆ ಇದೆ ನಮ್ಮ ಮನಸ್ಸು ಪೂರ್ತಿ, ನಮ್ಮ ಜೀವನ ಎಲ್ಲಿ ಗಂಟದ ಒಬ್ಳೆ ಮಗಳು ಮೇಡಮ್, ಅಲ್ಲಿ ಗಂಟ ಅವಳು ನಾವು ಆದರೆ 2 ಅಕ್ಷರ ಕಲ್ತಿಲ್ಲ, ಇದ್ದೇ ಕಲ್ತಿಲ್ಲ, ಅವಳನ್ನಾರು ಕಲಿಸ್ಬೇಕು ಅಂತ ನಮ್ಗೆ ಆಸಕ್ತಿ ಇದೆ ಮೇಡಮ್. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಸ್ವಉದ್ಯೋಗ ಮಾಡಬೇಕು, ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂಥ ಮಹಿಳೆಯರಿಗೆ ಏನು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ಅವ್ರಿಗೇನಂದ್ರೆ ಈಗ ನಾವಾದರೂ ಕಲ್ತಿಲ್ವಲ್ಲ, ಆ ಥರ ನಮ್ಮ ಮಕ್ಕಳು ಮಾಡೋಕ್ಕೋಗ್ಬಾರ್ದು. ಜೀವನ ತ್ಯಾಗ ಮಾಡಿ ನಾವು ಮೇಡಮ್ ಬಿಸಿಲಲ್ಲಿ ಅಂದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂಥವ್ರು ಹಲವಾರು ಜನ ಇರ್ತಾರೆ. ಈಗ ಹೋಗಿ ನಾವು 200 ರೂಪಾಯಿ ದುಡಿಬೇಕು ಅಂದರೆ ಸಂಧ ಗಂಟೆ ಶುಂಠಿ ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡಬೇಕು, ಹೊಗಸಪ್ಪನ ಕೆಲಸ ಮಾಡಬೇಕು, ಆ ಥರ ಮಾಡೋಕ್ಕಾಗಲ್ಲ. ಈಗ ಬಿಸಿಲಕ್ಕಾದ್ರೆ ಈಗ ಬಿ ಪಿ ಕಡಿಮೆ ಆಯಿತು, ಬಿ ಪಿ ಜಾಸ್ತಿ ಆಯಿತು, ಸುಸ್ತಾಯಿತು, ರಕ್ತ ಕಡಿಮೆ ಆಯಿತು, ಆ ಥರ ಎಲ್ಲ ಮಹಿಳೆಯರಿಗೆ ಪ್ರಾಬ್ಲಮ್ ಬರುತ್ತೆ ಅಂತ
ಅದರಿಂದ ನಮ್ಗೆ ಕಲ್ತು ಈಗ ನಮ್ಮಂಗೆ ಮನೇಲಿರೋರು ಕಲೀರಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ತನ್ನಿ, ನಿಮ್ಮ ನಾವು ಕಲ್ತು ಏನಾರು ಸಂಪಾದನೆ ಮಾಡಿದಾಗ ನಮ್ಮ ಜೀವನಕ್ಕೆ ನಮ್ಗೆ ಒಳ್ಳೇದಾಯ್ತು. ನಾವಾದರೂ ಕಲ್ದಿರೋ ನಮ್ಮ ಮಕ್ಕಳಾರು ಕಲಿಸಿ ನಾವಾರು ಓದಿಸಿ ಮುಂದಕ್ಕೆ ತರಬೇಕು. ಹಿಂದೆ ಮಾಡ್ಕೋಬಾರ್ದು, ಮುಂದಕ್ಕೆ ತರಬೇಕು. ಯಾವುದೇ ಯಾರು ಮಹಿಳೆಯರಿಗಾಗಲಿ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ನಾವು ಹಿಂದಕ್ಕೆ ಹೋಗಬಾರ್ದು, ಮುಂದಕ್ಕೆ ತರಬೇಕು. ಮಕ್ಕಳನ್ನಾಗಲಿ ಬೇರೆಯವ್ರ ಮಕ್ಕಳನ್ನಾಗಲಿ ನಮ್ಮ ಮಕ್ಕಳ ಥರನೇ ನೋಡ್ಕೋಬೇಕು, ಅವ್ರನ್ನ ಮುಂದಕ್ಕೆ ತರಬೇಕು. ಈಗ ಪಕ್ಕದಲ್ಲಿ ಮಕ್ಕಳಿರ್ತಾರ, ಪಕ್ಕದ ಮನೆಯವರು ಅದ್ರ ಬೈ ಇರೋಲ್ಲ, ಅವ್ರು ನಮ್ಮಂಥ ಕಷ್ಟ ಒಂದಿನ ಒಂದಿನ ಬಂದೇ ಬರುತ್ತೆ ಮೇಡಮ್. ಅವ್ರಿಗೂ ನಾವು ಸಹಾಯ ಮಾಡಬೇಕು, ನಮ್ಮದು ಅಂತ ನಮ್ಮ ಹತ್ತೈದು ಇದ್ದರೆ ಸಹಾಯ ಮಾಡಬೇಕು. 50 ಕೊಡೋಕ್ಕಾಗಲ್ಲ, 5 ರೂಪಾಯಿನೂ ಕೊಡ್ಬೋದಲ್ಲ ಮೇಡಮ್. ಆ ಥರ ನಾವು ಬೆಳಿಬೇಕು, ಮಕ್ಕಳು ಮುಂದಕ್ಕೆ ತರಬೇಕು, ಓದಬೇಕು. ನಮ್ಮ ಥರ ಆಗಬಾರ್ದು, ನಮ್ಮ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಮಾಡಬೇಕು, ಮುಂದಕ್ಕೆ ಬರಬೇಕು ಅನ್ನೋ ಆಸೆ ಹತ್ರ ನನಗಿರೋದು. ಭಾಳ ಸಂತೋಷ ಮೇಡಮ್, ಇಷ್ಟೊತ್ತಂಕ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸಮುದಾಯದ ಜನತೆಗೆ ಒಳ್ಳೆ ಸಂದೇಶನ ಹೇಳಿದ್ರಿ. ಇಷ್ಟೊತ್ತಂಕ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದ ಮೇಡಮ್, ಸಂಸ್ಥೆಗೂ ಧನ್ಯವಾದಗಳು. ನನ್ನ ಹೆಸರು ಅನಿತಾ ಅಂತ, ಭೀಮಟ್ಕೆರೆಯಿಂದ ಬರ್ತಾಯಿದ್ದೀನಿ ಮ್ಯಾಮ್. ನಾನು ಟೈಲರಿಂಗ್ ಕ್ಲಾಸ್ ಒಂದು ಬ್ಯಾಚಲ್ಲಿ ಇತ್ತು ಮೇಡಮ್. ಅವಾಗ ಬಂದು ಕರೆದಿದ್ರು, ಮನೆಗೆ ಬಂದು ಕರೆದಿದ್ರು, ಹಿಂಗೆ ಟೈಲರಿಂಗ್ ಕ್ಲಾಸ್ ಕೊಡ್ತಾಯಿದ್ದೀವಿ ಬಂದು ಮಾಡಿ ಅಂತ. ನನಗೆ 7 ವರ್ಷದ ಮಗು ಇರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ. ಆಗ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಮಿಸ್ ಮಾಡ್ಕೋಬಿಟ್ಟೆ, ಯಾಕಂದರೆ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ, ಅಯ್ಯೋ ಮಿಸ್ ಮಾಡ್ಕೋಬಿಟ್ನಲ್ಲ, ಹೋಗಿ ನಿಲ್ವಲ್ಲ ಅಂತ. ಮನೇಲೂ 7 ವರ್ಷ ಮಗು ಇರೋದ್ರಿಂದ ಕಳ್ಸೋಕ್ಕೆ ಇಷ್ಟಪಡಲಿಲ್ಲ, ಬೇಡ ಹೋಗೋದು, ಮಗು ನೋಡ್ಕೋ, ಮಗುನ ಇವತ್ತು ನೋಡ್ಕೊಂಡ್ರೆ ಮುಂದೆ ಅವನೇ ನಮ್ಮನ್ನು ನೋಡ್ಕೋತಾನ, ನಾವು ಚೆನ್ನಾಗಿದ್ರೆ ಮಕ್ಕಳು ನೋಡ್ಕೋಬೋದು ಅಂತ ಇದು ಮಾಡಿದರು. 2nd ಸಲ ಶುರುವಾಯಿತು ಅನ್ನೋದು ತುಂಬ ಖುಷಿಯಾಯಿತು. ಬಂದು ಕರೆದ ತಕ್ಷಣ ಒಪ್ಕೊಂಡೆ, ಸರಿ ಬರ್ತೀನಿ ಅಂತ. ಮನೇಲೂ ತುಂಬ ಸಪೋರ್ಟಿವ್ ಮಾಡ್ತಾರೆ, ಬೇರೆಯವ್ರ ಮನೆಗಳಲ್ಲಿ ಹೆಂಗೋ ಅಂತ ಗೊತ್ತಿಲ್ಲ, ನಮ್ಮನೆ ತುಂಬ ಸಪೋರ್ಟ್ ಮಾಡ್ತಾರೆ. ಬೇರೆ ರೀತಿ ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ನಾನು ಏನು ಮಾಡ್ತೀನಿ ಅಂತಂದ್ರೂ ಮಾಡು ಮುಟ್ಟು ಅದನ್ನ ಹೇಳ್ತಾರೆ. ಎಷ್ಟು ಖರ್ಚಾಗುತ್ತೆ ಅಂತಂದ್ರೂ ಖರ್ಚದ ಬಗ್ಗೆ ಯೋಚನೆ ಅದಕ್ಕೂ ಹೇಳ್ಕೊಡಲ್ಲ, ನಾವು ಖರ್ಚು ಮಾಡಿದ್ರೆ ಮತ್ತೆ ನಾವು ಸಂಪಾದನೆ ಮಾಡ್ಬೋದು ಅಂತ ತುಂಬ ಸಪೋರ್ಟಿವ್ ಆಗವ್ರೆ. ಅದೊಂದು ತುಂಬ ಖುಷಿ ನಮ್ಮ ಮನೇಲಿ. ಅದರಿಂದ ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನಮ್ಮ ಯಜಮಾನ್ರಿಗಿಂತ ನಮ್ಮ ಅತ್ತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಅವರೇ ಜಾಸ್ತಿ ಮೋಟಿವೇಟ್ ಮಾಡಿದ್ದು ನನ್ನ ಸೇರ್ಕೋ ಸೇರ್ಕೋಸಿ. ನಮ್ಮ ಯಜಮಾನ್ರಿಗೆ ಆಲ್ಮೋಸ್ಟ್ ಇಷ್ಟನೇ ಇರಲಿಲ್ಲ, ಇವಾಗ ಬರೋದು ನನ್ನ ಇಷ್ಟ ಇಲ್ಲ. ಪಾಪು ಮಕ್ಕಳು ಬಿಟ್ಬಿಟ್ಟೋಯ್ತೀಯಾ, ತಿಂಡಿ ತಿನ್ಸೋರಿಲ್ಲ, ನೋಡ್ಕೊಳೋರಿಲ್ಲ, ಅದನ್ನೇ ಅಂತಾರೆ. ಬಟ್ ನಮ್ಮ ಅತ್ತೆ ಮಾತ್ರ ಹೋಗು ಸೇರ್ಕೋ, ಯಾಕಂದ್ರೆ ಮೊದಲೇ ನಾನು ಮಾಡ್ತಿದ್ದೆ, ಇದು 1.5 ವರ್ಷ ಗ್ಯಾಪ್ ಆಗಿತ್ತು, ಮಕ್ಕಳಿರೋದ್ರಿಂದ ನಾನೇ ನಿಲ್ಲಿಸ್ಬಿಟ್ಟಿದ್ದೆ. ಅದರಿಂದ ಹೋಗು ಮಾಡು, ಕಲ್ತಿರೋದು ಬಿಡಬಾರ್ದು, 4 ಜನ ಮುಂದೆ ತಲೆ ಎತ್ತಬೇಕು ಅಂದಾಗ ನಮ್ಮ ಸಂಪಾದನೆ ಇರಬೇಕು, ಗಂಡನ ಮುಂದೆ ಯಾವಾಗಲೂ ಕೈ ಚಾಚಬಾರ್ದು, ಹೋಗು ಅಂತ ಇವಾಗಲೂ ಅದನ್ನೇ ಹೇಳೋದು. ಎಷ್ಟು ಅಂತ ಗಂಡನ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು, ನಿಂತ್ಕೋಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಹೋಗು ಅಂತ ಹೇಳ್ತಾರೆ. ಅದರಿಂದ ಮನೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಅದರಲ್ಲಿ ನಮ್ಮ ಅತ್ತೆಗೆ ಹೇಳ್ತೀನಿ. ಒಟ್ಟು ನನ್ನನ್ನು ಇದು ಮೋಟಿವೇಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಹೋಗ್ಬೇಕು, ಬೆರಿಬೇಕು, 4 ಜನ ಮುದ್ದೆ ನುಗ್ಗಾಡಬೇಕು, ಹೋಗು, ಯಾವುದಕ್ಕೂ ಎಲ್ಲರೂ ಸೇರ್ಕೋಬೇಕು ಅಂತ. ನಾನು ಸೇರ್ಕೊಳಲ್ಲ, ನನಗೆ ಇಷ್ಟ ಇಲ್ಲ ಅಂದ್ರೂ ಬಿಡಲ್ಲ, ಹೋಗಿ ಸೇರ್ಕೋ. ಅದಕ್ಕೆ ನಮ್ಮ ಅತ್ತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮನೇಲಿರೋದು ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಯಜಮಾನ್ರು, ನಾನು 2 ಮಕ್ಕಳಿದ್ದಾವೆ. ಸಂಸ್ಥೆಗಂತೂ ಇನ್ನೂ ಥ್ಯಾಂಕ್ಸ್ ಹೇಳ್ತೀನಿ, ಸಂಸ್ಥೆಯಿಂದ ತುಂಬ ಹೆಲ್ಪ್ ಆಗ್ತಾಯಿದೆ, ನಮ್ಮಂಥವ್ರಿಗಂತೂ ತುಂಬ ಹೆಲ್ಪ್ ಆಗ್ತಾಯಿದೆ. ಇದನ್ನ ಎದ್ದಲ್ದೇ ನಾವು 2nd ಇಯರ್ ಮಾಡಿ ಮನೇಲೇ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಅಲ್ಲೂ ಸುದ ನಮ್ಗೆ ಹೊರಗಡೆ ಪ್ರಪಂಚಕ್ಕೆ ಅಷ್ಟೊಂದಾಗಲಿಲ್ಲ. ನೆಕ್ಸ್ಟ್ ಮಕ್ಕಳು ಮರಿ ಸಂಸಾರ ಅನ್ನೋ ಬರನ್ನೇ ಬರೋದ್ರಿಂದ ನಾವೆಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಹುಳಗಳಾಗಿ ಉಳಿದ್ಬಿಟ್ಟಿದ್ದು. ಅದೇ ಕೆಲಸ ಮಾಡು, ಮಕ್ಕಳು ನೋಡ್ಕೊ, ಮನೆಯಲ್ಲೇ ಇರು ಅಂತ. ಇದಾದ ತೊಟ್ಟಿಂದ ಬೇರೆ ಬೇರೆ ಸ್ಪೋಕನ್ ಇಂಗ್ಲೀಷ್ ಇದೆ, ನರ್ಸಿಂಗ್ ಕೋರ್ಸ್ಗಳಿದೆ, ಇದೆಲ್ಲರಿಂದ ನಮ್ಮಂಥವ್ರು ಶ್ರೇಷ್ಠ ಮನೇಲಿದ್ರು ಹೋಗಿ ಸೇರ್ಕೊಂಡು ಮಾಡ್ಬೋದು ಅನ್ನೋ ಟ್ಯಾಲೆಂಟ್ ಇರೋರು ತುಂಬ ಮಾಡಲೇಬೋದು, ಮಾಡಬೇಕು ಅನ್ನೋರು. ಎಷ್ಟೋ ಜನ ಅಯ್ಯೋ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಬೇಗ ಬೇಗ, ಓದ್ತೀವಿ ಅಂತಂದ್ರೂ ಬಿಡಲ್ಲ. ಒಟ್ಟು ಮನೆಗಳಲ್ಲಿ ಗಂಡನ ಮನೆಗಳಲ್ಲಿ ಸ್ವಲ್ಪ ಓದ್ತಿದ್ದಾಗ ಇವು 2nd ಇಯರ್ ಮುಗಿಸಿದ್ರು, ಡಿಗ್ರಿ ಮಾಡದೆ ಹೋದ್ರೂ ಟೀಚಿಂಗ್ ಮಾಡದೆ ಹೋದ್ರೂ ಇಂಥ ಕೋರ್ಸ್ಗಳು ತುಂಬ ಈಸಿಯಾಗಿ ಮಾಡ್ಬೋದು. ಆದ್ದರಿಂದ ನಮ್ಮಂಥ 2nd PU ಆಗಲಿ 10th ಆಗಲಿ ಓದ್ಬಿಟ್ಟು ಮನೇಲಿರೋರು ಯಾವುದೇ ಕಾರಣಕ್ಕೂ ಮನೇಲಿರಬೇಡಿ. ಇಂಥ ಕೋರ್ಸ್ಗಳ ನೋಡಿ ಸರ್ಚ್ ಮಾಡಿ ಮನೇಲಿರೋದು ಬಿಟ್ಟು ಬಂದು ಮಾಡಿ ಕಲಿತು ಹೆಸರು ತಗೊಳ್ಳಿ ಅಂತ ಇಷ್ಟಪಡ್ತೀನಿ ಮೇಡಮ್.
ಮನೆಗಳು ಹುಳಗಳು ಯಾರೂ ಆಗಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಯಾರ ಹತ್ರ ಅದು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಏನೇ ಇದ್ರೂ ಯಾರ ಹತ್ರನೂ ಕೈ ಚಾಚಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಯಾರಿಗೂ ಡಿಪೆಂಡ್ ಆಗಬಾರ್ದು. ಯಾವಾಗ್ಲೂ ಇಲ್ಲಿದೆ ಅಂತ ಹೇಳ್ದಾಗ ಖುಷಿಯಾಗಿ ಬಂದು ಸೇರ್ಕೊಂಡಿದ್ದೀನಿ. ಕಲಿಬೇಕು ಅಂತ ಇದ್ದೀನಿ, ಕಲಿತೀನಿ. ಮಾಮೂಲಿ ಮೇಡಮ್, 8 ತಿಂಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಹೇಳ್ಕೊಟ್ಟಿದ್ದಾರೆ ಮೇಡಮ್, ಪಿಲ್ಲೋ ಹೇಳ್ಕೊಟ್ಟಿದ್ದಾರೆ, ಬೇಬಿ ಜಬ್ಬಲ ಹೇಳ್ಕೊಟ್ಟಿದ್ದಾರೆ, ಲಾಂಗ್ ಫ್ರಾಕು, ಫ್ರಿಲ್ ಫ್ರಾಕು, ಚೂಡಿದಾರು, ಪ್ಲಾಜಾ ಪ್ಯಾಂಟು, ಧೋತಿ ಪ್ಯಾಂಟು, ತುಂಬ ಹಲವಾರು ಹೇಳ್ಕೊಟ್ಟಿದ್ದಾರೆ ಮೇಡಮ್. ಇವಾಗ ನಮ್ಮ ಪಲ್ಲವಿ ಮೇಡಮಿಂದ ಬ್ಲೌಸ್ ಕಲಿತಾ ಇದ್ವಿ. ಲಾ ಎಷ್ಟು ಕೊನೆಯಲ್ಲಿ ಕಲಿಬೇಕಾಗಿದ್ದು ಫಸ್ಟೇ ಕಲಿತಾ ಇದ್ವಿ. ಅದೊಂದು ತುಂಬ ಖುಷಿ ನಮಗೆ. ಅಯ್ಯೋ ಕಡೆಯಲ್ಲಿ ಇತ್ತಲ್ಲ ಅನ್ನೋದೊಂದು ಬೇಜಾರಿತ್ತು. ಅಯ್ಯೋ ಬ್ಲೌಸ್ ಆದರೆ ಬೇಗ ಕಲಿತ್ಕೊಂಡು ಬೇರೆ ಬೇರೆದಕ್ಕಿಂತ ಇದಾದ್ರೆ ನಮ್ಗೆ ಮನೆಯಲ್ಲಿ ಮಿಷಿನ್ ಇರೋದ್ರಿಂದ ಬೇರೆ ಬೇರೆ ಹೊಲಿಸ್ಕೊಳೋದು ಕಡಿಮೆ. ಎಲ್ಲ ರೆಡಿಮೇಡೇ ತಗೋತಾರೆ ಇವಾಗ. ಅಯ್ಯೋ ಯಾರು ಫ್ಲಿಪ್ಲಾಕು ಅದು ಇದು ಏನೂ ಕೇಳಲ್ಲ. ರೆಡಿಮೇಡೇ ಸಿಗ್ತಾವೆಲ್ಲ, ಇದಕ್ಕೆ ಬಂಡವಾಳ ಹಾಕಕ್ಕಿಂತ ಅಂತ ಯೋಚನೆ ಮಾಡೋರೇ ಜಾಸ್ತಿ. ಯಾಕಂದರೆ ಫೀಸ್ಗೆ ಬಂಡವಾಳ ಹಾಕ್ಬೇಕು, ಕೂಲಿಗೆ ಬಂಡವಾಳ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಿಂದ ರೆಡಿಮೇಡ್ ತಗೋತೀವಿ ಅಂತಾರೆ. ಅಂದರೆ ಬ್ಲೌಸು ರೆಡಿಮೇಡ್ ಯಾರು ತಗೊಳ್ಳಲ್ಲ, ಹೊಲ್ಸೋಕ್ಕೆ ಇಷ್ಟಪಡೋದ್ರಿಂದ ಅಯ್ಯೋ ಬ್ಲೌಸ್ ಕೊಡೆಯಲೋಯ್ತಲ್ಲ ಅನ್ನೋ ಒಂದು ಫೀಲ್ ಇತ್ತು. ಇವಾಗ ಪಲ್ಲವಿ ಮೇಡಮ್ ಬಂದಿರೋದ್ರಿಂದ ನಮ್ಗೆ ಬ್ಲೌಸ್ ಬೇಗ ಬಂದಿದೆ, ಅದೊಂದು ಖುಷಿ. ಬೇಗ ಕಲಿತೀವಿ. ಕಲ್ತದಕ್ಕೆ ಈಗ ಇನ್ನೂ ಒಂದು ತಿಂಗಳು ನಮ್ಗೆ ಬ್ಯಾಲೆನ್ಸ್ ಇರೋದ್ರಿಂದನೂ ಬ್ಲೌಸ್ ಕಲ್ತಾಗ ಮನೇಲಿರೋದ್ರಿಂದ ಬೇರೆಯವ್ರಿಗೆ ಬೇಗ ಹೊಲ್ಕೊಡ್ಬೋದು, ಅದನ್ನು ಹಣ ಸಂಪಾದನೆ ಮಾಡ್ಬೋದು ಅನ್ನೋದು ತುಂಬ ಖುಷಿಯಾಗಿದೆ. ಅದರಿಂದ ಪಲ್ಲವಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನಿಮ್ಮ ಮುಂದಿನ ಗುರಿ ಉದ್ದೇಶ ಇದೆ? ಮಕ್ಕಳು ಟೈಲರಿಂಗ್ ಮಾಡಬೇಕು ಅಂತಲೇ ಇಷ್ಟಪಟ್ಟಿದ್ದೀನಿ. ಮಾಡ್ತೀನಿ, ಬಿಡಲ್ಲ, ಇದನ್ನೇ ಮಾಡ್ಕೊಂಡು ಹೋಗ್ತೀನಿ. ಇದನ್ನೇ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ತೀನಿ. ಸಂಪಾದನೆ ಮಾಡಿ ಆರ್ಥಿಕವಾಗಿ ಇರಬೇಕು ಅಂತ ಇಷ್ಟಪಡ್ತೀನಿ ಮೇಡಮ್. ಅದಂತೂ ತುಂಬ ಇದು, ನಾನು ಸ್ವಾವಲಂಬಿಯಾಗಿ ಇರಬೇಕು. 1 ರೂಪಾಯಿಗೂ ಅಯ್ಯೋ ಬೇರೆಯವ್ರ ಹತ್ರ ನಾನು ಅಯ್ಯೋ ನನ್ನ ಅವಳಿಗೆ ಅದು ಅಪ್ಪ ಅಮ್ಮ ಆಗಿದ್ರುವ ನನ್ನ ಮಗಳಿಗೆ ಮಾಡಿದೆ ಅಂತ ಅನ್ಸ್ಕೊಳಕ್ ನಾನು ಇಷ್ಟಪಡಲ್ಲ. ಗಂಡ ಆಗಿದ್ರು ಅಷ್ಟೇ, ಅಯ್ಯೋ ನಾನು ಹೆಂಡತಿಗೋಸ್ಕರ ಎಷ್ಟು ಖರ್ಚು ಮಾಡಿದೆ ಅಂತ ಅನ್ಸ್ಕೊಳಕ್ ನನಗೆ ಇಷ್ಟ ಇಲ್ಲ. ನನ್ನ ದುಡ್ಡು, ನನ್ನ ಖರ್ಚು, ನಂದು ವೈಯಕ್ತಿಕವಾಗಿ ನಂದು ನನ್ನ ಮಕ್ಕಳದು ಏನಿದೆ ಅದನ್ನ ನಾನೇ ಮಾಡ್ಕೋಬೇಕು ಅನ್ನೋದು ತುಂಬ ಇಷ್ಟ ಇದೆ ಮೇಡಮ್. ನನಗೆ ಸಹಕಾರ ತುಂಬ ಇದೆ, ಅದನ್ನು ಕೇಳ್ಕೊತೀನಿ ನಾನು, ಹೇಳ್ಕೊತೀನಿ. ಅವ್ರಿಗೆ ತುಂಬ ಸಹಕಾರದಿಂದ ನೀವು ಇಲ್ಲಿ ಬಂದು ಈ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ದೀನಿ. ಅದರಿಂದ ಅವ್ರಿಗೆ ಇನ್ನೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮನೆಯವ್ರಿಗೆ. ನಿಮ್ಮ ಥರನೇ ಹಲವಾರು ಮಹಿಳೆಯರು ಈ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತಂದ ಇರ್ತಾರೆ. ಅಂಥ ಮಹಿಳೆಯರಿಗೆ ಅವ್ರ ಸಂದೇಶ ಹೇಳೋದಕ್ಕೆ ಇಷ್ಟ? ಅದೇ ಮೇಡಮ್ ಹೇಳಿದ್ನಲ್ಲ, ಯಾರು ಮನೆ ಹುಳಗಳಾಗಬೇಡಿ, ಬನ್ನಿ ಇಂಥ ಕೋರ್ಸ್ ಇದ್ದಾಗ ಸರ್ಚ್ ಮಾಡಿ ಒಬ್ರು ಕೇಳಿ ತಿಳ್ಕೊಂಡಾದ್ರೂ ಬಂದ್ ಮಾಡಿಬಿಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಮ್ಯಾಮ್. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಈ ಒಂದು ಎಲ್ಲ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ನೀವು ಸಹ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋತಾ ಇದ್ದೀರಿ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬ ಹೆಲ್ಪ್ ಆಗ್ತಿದೆ ಮೇಡಮ್, ಸಂಸ್ಥೆಯಿಂದ ತುಂಬ ಹೆಲ್ಪ್ ಆಗ್ತಿದೆ. ಎಷ್ಟೋ ಜನ ಇಲ್ಲಿ ನಮ್ಮ ಮಹಿಳೆಯರು ಕಲ್ದೇವರು ಗಂಡಸ್ಗಳಿಗೂ ಕೆಲಸ ಕೊಡ್ತಾ ಇದ್ದಾರೆ. ಮೊಬೈಲ್ ರಿಪೇರಿ ಮಾಡೋದು, ಎಲೆಕ್ಟ್ರಿಕ್ದು ಅದೆಲ್ಲ ಕೊಡ್ತಾ ಇದ್ದಾರೆ. ಯಾರು ಯಾವಾಗಲೂ ಸುಮ್ಮನೆ ವೇಸ್ಟ್ ಮಲ್ಲಿದ್ದವರು ಸೇರ್ಕೊಂಡು ಮಾಡ್ತಿದ್ದಾರೆ. ಒಂದು ಗೊಬ್ಬರದ್ದು ಇದ್ರ ಮೆಡಿಸಿನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರ ಬಗ್ಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ಹೇಳಿ ನಿಲ್ಲಿಸ್ತೇನೆ. ಇದೇ ರೀತಿ ಮುಂದುವರಿಲಿ, ಇನ್ನೂ ಹೆಚ್ಚು ಹೆಚ್ಚು ಇದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟ? ಇನ್ನು ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಅವ್ರನ್ನ ಮುಂದೆ ಬರೋದಕ್ಕೆ ಬಿಡಿ, ಅವ್ರನ್ನೂ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಬಿಡಿ, ಸಪೋರ್ಟಿವ್ ಆಗಿ ನಿಲ್ಲಿ. ಅದರಲ್ಲಿ ಹೆಣ್ಣಿಗೆ ತುಂಬ ಗೌರವಿಸಿ ಅಂತ ಕೇಳ್ಕೊತೀನಿ ಮೇಡಮ್. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಮುಂದೆ ಬರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಮೇಡಮ್. ಸಮುದಾಯದ ಜನತೆಗೆ ಒಳ್ಳೆ ಸಂದೇಶನ ತಿಳಿಸ್ಕೊಟ್ರಿ ಮ್ಯಾಮ್, ಬಹಳ ಸಂತೋಷ. ಇಷ್ಟೊತ್ತು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಮ್ಯಾಮ್. ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಜೀವನದ ವಿಚಾರಗಳು ಹಾಗೂ ಕೆಲಸದ ವಿಚಾರಗಳ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಬಗ್ಗೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು. ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿರುವ ಮಹಿಳೆಯರಾದ ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಭಾರತಿ, ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಅನಿತಾ ಅವರ ಅನುಭವ ಹಂಚಿಕೆಯನ್ನ. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.